ಮುಳುಗಡೆ ಸಂತ್ರಸ್ತರ ಬಾಲ್ದಿಂದ ಬರುವಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಹಾಗೂ ಸಹೋದರ, ಈ ವಿಷಯ ಅಂತೂ ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಇದು ಯಾವುದೇ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರುವಂತ ನೀರಿನಿದೆ ಅದನ್ನ ಅತಿ ಶೀಘ್ರದಲ್ಲಿ ನಾವು ಬಳಸ್ಕೋಬೇಕು. ಹೀಗಾಗಿ ತಾವೇನದನ್ನ ಎರಡು ಹಂತದಾಗ ಅದು ಚಿಂತನೆ ಇತ್ತು. ನಮ್ಮ ಹಿಂದೆ ರಮೇಶ್ ಜಾರಕಿಹೊಳಿ ಇದ್ದಾಗ ಪ್ರಾರಂಭ ಆಯ್ತು. ಅದು 519, 521, 522, 523 ಮೂರು ಸ್ಟೇಜ್ ಮಾಡಿದೆ. ಎರಡಲ್ಲ, ಮೂರು ಸ್ಟೇಜ್ ನಾಲ್ಕು ಮೂರು ಸ್ಟೇಜ್ ನನ್ನ ಪದ ಮೂರು ಸ್ಟೇಜ್ನ ಮಾಡಬೇಕು ಅಂತ ಹೇಳಿ ಅವನು ಪ್ರಸ್ತಾವನೆ ಬಂದಿತ್ತು. ಅದು ಅವರು ನಾನು ಪೇಪರ್ದಾಗ ಓದಿದ್ನ, ಡೀಟೇಲ್ಸ್ ನೋಡೋಕೆ ಹೋಗಿಲ್ಲ. ಪೇಪರ್ನಾಗ ಸ್ಟೇಟ್ಮೆಂಟು ಕೂಡ ಪತ್ರಿಕೆದಲ್ಲೂ ಬಂದಿತ್ತು. ಅದು ತಮ್ಮ ಬೇಡಿಕೆ ಏನಿದೆ ಅದು ಒಂದೇ 501 ಇದರಲ್ಲಿ ನಮಗೆ ಮುಕ್ತ ಆಗಬೇಕು ಅಂತೇಳಿ ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಸರ್ಕಾರದಾಗ ಚರ್ಚೆ ಮಾಡಿ ಅದು ಒಮ್ಮೆನೇ ಆಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ ಅಭಿಪ್ರಾಯ ಇದೆ. ಆ ಸರ್ಕಾರಕ್ಕೂ ಕೂಡ ನಾನು ಅದನ್ನು ಮಂಡ ತಮ್ಮ ಭಾವನೆಗಳಿವೆ ಮತ್ತು ನಿಮ್ಮ ಭಾವನೆಗಳನ್ನ ಅದನ್ನು ಮಂಡಕ್ಕೆ ಮಾಡಿಕೊಂಡು ಒಂದೇ ಇದರಲ್ಲಿ ಅದನ್ನು ಕೂಡ ಎರಡನೇದಾಗಿ ನಾನೇ ನೀರಾವರಿ ಮಂತ್ರಿ ಆದಾಗ ಮುಂದೆ 2013-14 ಬೀಳಿಗೆ ಮತ್ತು ಈ ವಿಜಯಪುರ ನಮ್ಮ ಏನು ಗೈಡೆನ್ಸ್ ವ್ಯಾಲ್ಯೂ ಭಾಳ ಕಡಿಮೆ ಇತ್ತು. ನಾನೇ ಮೂರು ಬಾರಿ ಮೀಟಿಂಗ್ ಮಾಡಿದೆ. ಅವಾಗ ಜೆ ಟಿ ಪಾಟೀಲ್ರು, ಮೇಟಿ ಅವರು, ಆಮೇಲೆ ಎಸ್ ಆರ್ ಪಾಟೀಲ್ರು ಎಲ್ಲರೂ ಒಂದು ನಾನೇ ಮೀಟಿಂಗ್ ಮಾಡಿದ್ದೆ. ಸಲ ನಾನು ಟಿಕೆಟ್ ಏನು ರೆಕಾರ್ಡ್ ಮಾಡಿಬಿಟ್ರಪ್ಪ, ನಾನು ಟಿಕೆಟ್ ಪರ್ಸರ್ಗೆ ಹೋಗಿಸಿ ನನಗೆ ಫೈನಾನ್ಸ್ ಮಾಡೋ ಏನು ಸರ್ ನೀವು ಮಂತ್ರಿ ಕೊಡ್ತೀವಿ, ಎರಡೂ ನೀವೇ ಕೊಡೋರು ನೀವು ತಗೊಳೋರು ನೀವೇ ಅಂತೇಳಿ ನನಗೆ ಆ ಟಿಕೆಟ್ಗೂ ಒಳಗಾಗಿ ನಾವು ಮಾಡಿಸಿ ನಾವು ಬೆಳಿಗ್ಗೆ ಫಿಕ್ಸ್ ಮಾಡಿದ್ದೀವಿ. ನಾನು ಮಾಡಿಸಿದ್ದೆ ನನ್ನ ಮತ್ತೆ ಯಾರ್ದಾರು ತಲೆಯಾಗಿದ್ದರೆ ಮತ್ತೆ ಪಾಸ್ ಕೊಡಿದ್ದೀನಿ. ಎಲ್ಲರೂ ಜೆ ಟಿ ಪಾಟೀಲ್ರು, ಎಸ್ ಆರ್ ಪಾಟೀಲ್ರು, ಮೇಟಿ ಎಲ್ಲರೂ ಸಾಕ್ಷಿದ್ದಾರೆ. ನಾನು ಅದನ್ನು ಮಾಡಿಸಿದ್ದೆ. ನಿಮ್ಮಲ್ಲಿ ಸೇಲ್ಸ್ ಸ್ಟಾಟಿಸ್ಟಿಕ್ಸ್ ಇತ್ತು ಅವಾಗ, ನಮ್ಮ ಕಡೆ ಸೇಲ್ಸ್ ಸ್ಟಾಟಿಸ್ಟಿಕ್ ಕಡಿಮೆ ಇತ್ತು, ವೆಂಕಟಬಿದ್ರಿಯವರಿಲ್ಲದೆ ಸೇಲ್ಸ್ ಸ್ಟಾಟಿಸ್ಟಿಕ್ಸ್ ಕಡಿಮೆ ಇರ್ತದಕ್ಕೆ ನಮ್ಮದು ಹಿಂದೆ ಉಳಿದು ಗಿಡಾದನ್ನು ಕೂಡ ಬಿಡಲಿಲ್ಲ. ಯಾಕಂದ್ರೆ ಬೆಳಿಗ್ಗೆಗಾಯ್ತು ನಮ್ಮದು ಸ್ವಲ್ಪ ಸ್ವಾರ್ಥ ಇದ್ಬಿಟ್ರೆ ನಮ್ಮ ಮತಕ್ಷೇತ್ರ ಹೋದ ಅಂತೇಳಿ ಎರಡೂ ಆಯ್ತು ಅಂತೇಳಿ ನಾನೇ ಸ್ವತಃ ಫೈಲ್ ತೊಗೊಂಡೋಗಿ ಕಾಗೋಡು ತಿಮ್ಮಪ್ಪ ಅವ್ರ ಹತ್ರ ಅದನ್ನು ಅಪ್ರೂವ್ ಮಾಡಿಸಿ ಮುಖ್ಯಮಂತ್ರಿಗಳನ್ನ ಅಪ್ರೂವ್ ಮಾಡಿಸಿ ಮುಂದೆ ಅದನ್ನು ನಾವು ಇವೆಲ್ಲ ಹಳ್ಳಿಗಳು ಈ ರೇಟ್ಸ್ ಹಾಕಿನೇ ಮಾಡಿದ್ದೀವಿ. ಬೆಳಿಗ್ಗೆ ಅಂತ ಸಿಂಪ್ಲರ್ ಹಾಕಿ ಅದನ್ನ ಮಾಡಿದ್ದೀವಿ. ಮಾಡಿ ಅದನ್ನು ಮುಖ್ಯಮಂತ್ರಿಗಳ ಐಜಿಆರ್ಗೆ ಹೋಯ್ತು. ಅದ್ರ ದುರ್ದವಯಸತ್ ಏನಾಯ್ತು ಅಂದ್ರೆ ಅವಾಗ ನಮಗೆ ಚುನಾವಣೆ ಡಿಕ್ಲೇರ್ ಆಯಿತು. ಆ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗಿರೋದ ಆ ಫೈಲ್ ವಾಪಸ್ ಬಂತು. ಮುಂದೆ ಬಹುಶಃ ಸಮ್ಮಿಶ್ರ ಸರ್ಕಾರದಾಗ ನಾವು ಸ್ವಲ್ಪ ನಮ್ದು ತಪ್ಪಾಯ್ತು. ಅವಾಗ ನಾವು ಸ್ವಲ್ಪ ನೀವು ಬರಲಿಲ್ಲ, ನಾವು ಅದನ್ನು ಹೆಚ್ಚಿಗೆ ಒತ್ತಾಯ ಮಾಡಲಿಲ್ಲ. ಮುಂದೆ ಈಗಿನ ಸರ್ಕಾರ ಬಂದಮೇಲೆ ಏನೋ ಅವ್ರು ಮಾಡಬೇಕಾಗಿದ್ದ ಉದ್ದೇಶ ಏನಿತ್ತು ಹಿಂದೆ 4 ವರ್ಷ ಸರ್ಕಾರ ಹಿಂದಿನ ಸರ್ಕಾರ ಆ ಫೈಲ್ ಏನು ಎಲ್ಲಿಗೆ ನಿಂತಿತ್ತು? ನೀತಿ ಈಗ ಚುನಾವಣೆ ಮುಗಿದೋಗ್ಯದ, ನೀತಿ ಸಂಹಿತೆ ಮುಗಿದೋಗ್ಯದ, ಅದನ್ನು ಜಾರಿಗೊಳಿಸಿದ್ರೆ ಮುಗಿದೋಗ್ಬಿಡ್ತಿತ್ತು. ಅಂದ್ರೆ ಬಿಳಗಿದವ್ರಿಗೆ ಏನು ಸಿಕ್ತಿತ್ತು ಅದು ಬಿಜಾಪುರ ತಾಲೂಕು ಸಿಕ್ತಿತ್ತು. ಅಂದ್ರೆ ಏನಾಗಿದೆ ಅಲ್ಲಿ ಮತ್ತು ಇಲ್ಲಿ ಅಲ್ಲಿನ ಅಲ್ಲಿ ಕೋರ್ಟಿಗೆ ಹೋಗ್ಬೋದು ನೀವು. ಅಂದ್ರೆ 5 ಲಕ್ಷ 6 ಲಕ್ಷ ನಿಮ್ಗೇನು ಮಾಡಿದ್ದೀವಿ ಅದನ್ನು 4 ಪಟ್ಟು ತೊಗೊಂಡು 20 ಲಕ್ಷ 24 ಲಕ್ಷ ನೀವು ತೊಗೊಂಡು ಕೋರ್ಟಿಗೆ ಹೋಗ್ಬೋದು. ಇಲ್ಲಿ ಏನು ಮಾಡಿದ್ರು ಆ ಗೈಡೆನ್ಸ್ ವ್ಯಾಲ್ಯೂನೇ ಕನ್ಸಲ್ಟ್ ಮಾಡಿಸಿದ್ರು ನಮ್ಮ ಎಚ್ಆರ್ ಬರೋದ್ರು ಸಾಧನೆ ಮಾಡಿದ್ರು ದೊಡ್ಡ ಸಾಧನೆ. ಏನು ಗೈಡೆನ್ಸ್ ವ್ಯಾಲ್ಯೂನ ಗೈಡೆನ್ಸ್ ವ್ಯಾಲ್ಯೂ ಏನಿತ್ತಲ್ಲ ಏನು ಬಿಳಿಗಿತ್ತಲ್ಲ ಆ ಗೈಡೆನ್ಸ್ ವ್ಯಾಲ್ಯೂ ಕೋರ್ಟಿಗೆ ಹೋಗ್ಬೋದು. ಇಲ್ಲಿ ಕೋರ್ಟಿಗೆ ಹೋಗೋದನ್ನ ಅವಕಾಶ ಮಾಡಲ್ಲ ಮಟ್ಟು ಕಷಿ ಅದನ್ನೇ ಕನ್ಸಲ್ಟ್ ಮಾಡಿದ್ರು. ಇದು ಅನಾವಶ್ಯಕ ಕೆಲಸ, ಇದು ಅತಿ ಬುದ್ಧಿವಂತಿಕೆ ಮಾಡಿದಂತ ಕೆಲಸ ಇದು ಮಾಡಕ್ ಅತಿ ಬುದ್ಧಿವಂತಕರಾಗ ನಾನೇನು ಮುಂದಾಗುತ್ತೇನೆ. ಅಲ್ಲೇ ಮುಖ್ಯಮಂತ್ರಿ ಎದುರಿಗೆ ಹೇಳಿದ್ದೀನಿ ನಾನು ಅವ್ರ ಎಚ್ ಆರ್ ಬರೋದ್ರ ಮಾಡಿದ ಫಂಕ್ಷನ್ ಆಗಿ ಸ್ಟೇಟ್ಮೆಂಟ್ ಅಂತ ಹೇಳಿದ್ ನಾನು. ಇದು ತಪ್ಪ, ನಾನು ಫೈಲು ಮುಖ್ಯಮಂತ್ರಿ ತೋರಿಸಿದ್ದೆ. ಮುಖ್ಯಮಂತ್ರಿ ಹೊರಗೆ ನನ್ನ ಫೋಟೋ ಆಯ್ತು ನೋಡೋದು, ಹಿಂಗ್ ಮಾಡ್ಕೊಡ್ರಿ ತಲೆ ಬಿಡ್ಬೋದು, ಇದು ಅವಶ್ಯಕತೆ ಇರಲಿಲ್ಲ ಅಂತೇಳಿ ಮುಖ್ಯಮಂತ್ರಿ ಅವನ ಅವ್ರಿಗೂ ಅರಿವಾಯ್ತು. ಅದು ಜಾರಿಗೋಸ್ಕರ ಮುಗಿದೋಗಿತ್ತು ಅಷ್ಟೇ, ಬಹಳ ಸರಳ ಇತ್ತು. ಅದು ಈಗ ಅದನ್ನ ಕಾಂಪ್ಲಿಕೇಟ್ ಮಾಡಿಟ್ಬಿಟ್ರೆ, ಈಗ ಅದನ್ನ ಅದನ್ನೇ ಕನ್ಸಲ್ಟ್ ಮಾಡಿಟ್ಬಿಟ್ರೆ ಯಾಕ್ರೆ ವೆಂಕಟ ಕರೆಕ್ಟ್ ಇರಲಿಲ್ಲ. ಹೌದಾ? ಕನ್ಸಲ್ಟ್ ಮಾಡಿದ್ ಹೌದು ಕರೆಕ್ಟ್ ಇಲ್ಲ ಅದನ್ನ ಕನ್ಸಲ್ಟ್ ಮಾಡ್ಯಾರ ಅಧಿಕಾರಿಗಳು ಮಾಡಿದ್ರಿ. ಈ ಭೂಮಿ ಮೇಲೆ ಪ್ರಸ್ತುತ ಯಾಕೆ ಕೇಳಿರ್ಬೇಕು ಅವರು ಯಾರು ಮಂತ್ರಿ ಮಾಡ್ಯಾರ ಯಾರು ಮಂತ್ರಿ ಮಾಡ್ಯಾರ ಒಪ್ಪನ ಹೆಸರು ಹೇಳ್ತಿರ್ಬೇಕಾದ್ರೆ ಅದು ಬೇಡ ವೆಂಕಣ್ಣ. ಸೀದಾ ಇದ್ರಾಗಿದ್ದಾರೆ ಕೂಡ ಸ್ಟೇಜ್ ಮೇಲೆ ಹೇಳಿನಿ.
ಕರೆಕ್ಟ್ ಇಲ್ಲ ಕೇಳಿದ್ ನಾನು ಸ್ಟಾಟಿಸ್ಟಿಕ್ ಅದು ಫ್ಯಾಕ್ಟ್ಸ್ ಕರೆಕ್ಟ್ ಐತಲ್ಲ ಅದು ಕೇಳಿದ್ನ ಈಗ ಈಗ ಇಷ್ಟೇ ಏನಾಗ್ಬೇಕಾಗಿತ್ತು ಒಂದು ಬಿಡಿಗಿದಾಗಿ ಆ ಗೈಡೆನ್ಸ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಮುಗಿದೋಗ್ತಿತ್ತು ಅಂದ್ರೆ ನೀತಿ ಸಂಹಿತೆ ಮುಗಿದ ಅದು ಮಾಡಿಬಿಟ್ರೆ ಮುಗಿದೋಗ್ತಿತ್ತು ನನಗೆ ಮುಗ್ದೆ ಅಷ್ಟೇ ಅಥವಾ ನೀವು ಕನ್ಸಲ್ಟೇ ಮಾಡ್ಬೇಕಾಗಿತ್ತು ಅಂದ್ರೆ ಕನ್ಸಲ್ಟೇ ಮಾಡ್ಬೇಕಾಗಿದ್ರ ಏನು 5 ಲಕ್ಷ 6 ಲಕ್ಷ ಏನು ಗೈಡೆನ್ಸ್ ಒಳ್ಳೆಯದಲ್ಲ ಅಂದ್ರೆ 20 ಲಕ್ಷ 24 ಲಕ್ಷ ಅದಕ್ಕೆ 10 ಲಕ್ಷ 25 30 34 ಹಿಂಗೆ ಮಾಡಿದ್ರೆ ಅದಕ್ಕೆ ಕನ್ಸಲ್ಟ್ ಆಗಿತ್ತು ಅದಕ್ಕೆ ಗೈಡೆನ್ಸ್ ವಾಲಿಗೆ ನೀವು ಕನ್ಸಲ್ಟ್ ಮಾಡೋದು ನಾನು ನೋಡಿಲ್ಲ ಕನ್ಸಲ್ಟ್ ಎದಕ್ಕೆ ಹೆಚ್ಚಿಗೆ ಮಾಡಿ ಕೊಟ್ಟದನ್ನ ನಿಮಗೆ ಕೊಟ್ಟಿಗೆ ಹೋಗ್ಬೇಡ್ರಪ್ಪ ನಿಮ್ಗೆ ಹೆಚ್ಚಿಗೆ ಕೊಟ್ಟಿ ಹೋಗಿ ಕೇಳುವಂಥದ್ದು ಇದು ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಇದು 100% ಕರೆಕ್ಟ್ ಅದನ್ನು ಹೇಳ್ತೀನಿ ಅಂದ್ರೆ ಇಷ್ಟು ಮಾಡಿದ್ರೆ ಅದು ಕನ್ಸಲ್ಟ್ ಆಗಿತ್ತು ಇವ್ರೇನ್ ಮಾಡಿದ್ರು ಗೈಡೆನ್ಸ್ ಸ್ಟೀಚ್ ಮಾಡ್ಬಿಟ್ರು ಅದಕ್ಕೆ ಕನ್ಸಲ್ಟ್ ಮಾಡಿದ್ರು ಇದ್ದ ನಿಮ್ಗೆ ಜಾಸ್ತಿ ಸ್ಟಡಿ ಹಿಡಿದ ಮುಂದೀಗ ಆಗ್ಬೇಕಾಗಿದ್ದಾನು ನಾವು ಸರ್ಕಾರ ಬಂತಿದ್ದು ರೆಕಾರ್ಡ್ ಮಾಡ್ತೀನಿ ನೀವು ನಿಂದೆ ಬತ್ತು ಏ ಉದ ತಮ್ಮ ರೆಕಾರ್ಡ್ ಮಾಡ್ಬಿಡ್ರಪ್ಪ ನಿಮ್ಗೆ ಹಾನಿ ಯಾಕೆ ಮತ್ತೆ ಇದ್ಕೊಂಡು ಪಜಿ ತೆಗಿನಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನನ್ನ ಮ್ಯಾಗ ಒಂದ್ ಜಟಿ ಪಾಟ್ರದಾರೆ ಕೊಟ್ರು ನೀವೇ ಮಂತ್ರಿ ಆಗಿ ನೀವೇ ಮೀಟಿಂಗ್ ಕರಿತೀರಿ ನೀವೇ ನೀವೇ ಫಿಕ್ಸ್ ಮಾಡೋರು ನೀವೇ ತಗೊಳ್ಳೋರು ನೀವೇ ಈಗ ಇಷ್ಟೇ ಇದನ್ನ ಬಾಳ ಸುತ್ತ ಮಾಡಿಸೋದ ಆಗಿದ ಆಗ್ಯದ ಈಗ ಇಷ್ಟೇ ಇದ ಇದನ್ನ ಕೋರ್ಟಿಗೆ ಹೋದ್ರು ಕೂಡ ಸ್ಟ್ಯಾಂಡ್ ಆಗಂಗಿಲ್ಲ ಹೇಳ್ತಾನೆ ಇದನ್ನ ಮಾಡಿರಲ್ಲ ಇದನ್ನ ಒಂದೇ ಇದ್ರಾಗಿ ಪ್ರೊಜೆಕ್ಟ್ನಾಗ ಆ ಕಡೆ ನದಿ ಈಚೆ ಕಡೆ ಒಂದು ಈಚೆ ಕಡೆ ಒಂದು ಮಾಡಿ ಕನ್ಸಲ್ಟ್ ಮಾಡಿರಲ್ಲ ಇದು ಕೋರ್ಟ್ನಾಗೂ ಸ್ಟ್ಯಾಂಡ್ ಆಗಂಗಿಲ್ಲ ನಾಲ್ಕು ಇವ್ರಿಗೆ ಹೇಳಿದ್ದು ನಿಮ್ಮ ರಾಜೇಂದ್ರಿಗೆ ಬೇರೆ ಸರ ಕೋರ್ಟಿಗೆ ಹೋಗಿ ಯಾಕೆ ಕೆಲಸ ಮಾಡುದು ಸರ್ಕಾರ ನಮ್ದೇ ಇದ್ದಾಗ ನಾವು ಅದನ್ನ ಪ್ರಯತ್ನ ಮಾಡುದು ಅನಿವಾರ್ಯ ಬಂದಾಗ ಅದನ್ನ ಮನೇನು ಆಯ್ತು ನೀವು ಕೇಳ್ತೀನಿ ಇದ್ರು ನೋಡಿ ಅದಕ್ಕೆ ಸರ್ಕಾರ ಮಟ್ಟದಾಗೆ ಇದನ್ನ ಬಗೆಹರಿಸ್ಕೊಂಡು ಒಂದು ಬಿಡಿಗೆಗೆ ಏನೈತಿ ಅದು ಇಲ್ಲಿ ಕೂಡ ಇಲ್ಲ ಅಲ್ಲೇ ಅದಾಗಬೇಕು ಅದು ಏನೋ ಆ ಫೈಲ್ ಏನಿತ್ತು ಅದು ಆಗುದು ಅದಕ್ಕೆ ನಾನು ಫೈಲ್ ಕ್ಲಿಯರ್ ಮಾಡ್ದೆ ಅಷ್ಟೇ ಇದನ್ನೇನು ಅದನ್ನ ಸಹಿ ಮಾಡಿ ಎಲ್ಲಿ ನಿಂತ ಅಲ್ಲಿಂದ ಮುಂದೆ ಅದು ಸಹಿ ಮಾಡಿ ಅಲ್ಲ ಸಹಿ ಮಾಡಿ ನಿಂತಿದ್ರ ನೀತಿ ಸಂಹಿತೆ ಸನವಾಗಿ ಫೈಲ್ ಅನ್ನು ವಾಪಸ್ ಕಳಿಸು ಅಂತ ಹೇಳ್ಯಾರ ಐ ಜಿ ಆರ್ ಇಂದ ಸರ್ಕಾರಕ್ಕೆ ಬಂದೈತೆ ಅತಿ ಕುರ ಸಹಿ ಮಾಡಿದ್ ನೋಡಿ ಅದನ್ನ ಆಯ್ತು ರಾಜೇಂದ್ರ ಸೈ ಕಡೆ ಐತದ ಫೈಲ್ ಅದಕ್ಕೆ ಅದನ್ನ ಮಾಡಿ ಮುಂದುವರ್ಸ್ಕೊಂಡು ಇನ್ನು ಒಂದ್ ವೇಳೆ ಸರ್ಕಾರ ಕನ್ಸಲ್ಟ್ ಮಾಡ್ಬೇಕಾಗಿತ್ತು ನಮ್ಮ ಸರ್ಕಾರ ಬರ್ದಾದಾಗ ನಾವಾಗ ಹೇಳ್ತೀವಿ ಕನ್ಸಲ್ಟ್ ಅಂದ್ರೆ ಏನಂದ್ರ ಈ ಗೈಡೆನ್ಸ್ ಅಡಿಷನಲ್ ಆಗಿ ನಾವು ಏನಾರ ಕೊಟ್ಟು ಅವಾಗ ನಾವು ಕನ್ಸಲ್ಟ್ ಮಾಡಕ್ಕೆ ಕೇಳ್ಕೋಬೇಕಾಗ್ತದೆ ಇದಕ್ಕೆ ಕನ್ಸಲ್ಟ್ ಅಂದ್ರ ಅದು ಕನ್ಸಲ್ಟ್ ಆಗುದಿಲ್ಲ ಅದಕ್ಕೆ ನಾವು ಸ್ವಲ್ಪ ನಾವು ಅವಾಗ ಇದ್ರ ಮ್ಯಾಗ ನಮ್ಮ ಕಾರವಾಗಿ ನಾವು ಮಾತಾಡಿದ್ವಿ ಯಾಕಂದ್ರೆ ಕನ್ಸಲ್ಟ್ ಯಾವಾಗ ಆಗ್ತದಂದ್ರೆ ಹೆಚ್ಚಿಗೆ ಕೊಟ್ಟ ಏನ್ ನಿಮ್ಗೆ ಸಿಗುವಂತದ್ರ ಮ್ಯಾಗ ಒಂದು 10 ಲಕ್ಷ ಇದ್ರೆ 1 ಲಕ್ಷ 1 ರೂಪಾಯಿ ಜಾಸ್ತಿ ಕೊಟ್ಟು ಕೂಡ ಅದು ನೀವು 1 ರೂಪಾಯಿ ಜಾಸ್ತಿ ಕೊಟ್ಟಿಪ್ಪ ಅದಕ್ಕೆ ನೀವು ಕನ್ಸಲ್ಟ್ ಗೊಬ್ಬರ ಅಂತ ಹೇಳಕ್ ಬರ್ತದೆ ಕನ್ಸಲ್ಟ್ ಎದಕ್ಕಂತಾರೆ ಕನ್ಸಲ್ಟ್ ಆಗಲ್ಲ ಅಂತ ಗೈಡೆನ್ಸ್ ಒಳಗೆ ಕನ್ಸಲ್ಟ್ ಆಗಲ್ಲ ಅದನ್ನ ಫ್ರೀಜ್ ಮಾಡೋದು ಜಾಸ್ತಿ ಕೊಟ್ಟು 20 24 ಕೋಟಿ 20 30 ಕೋಟಿ 34 ಕೋಟಿ ಏನ್ರಿ ಹೀಗಾಗಿ ಈ ವಿಚಾರ ನನಗೆಲ್ಲ ಗೊತ್ತಿದ್ದೀನಿ ಇದು ಮಾಡುವಂತ ಇನ್ನು ಮೂಲಭೂತ ಸೌಕರ್ಯಗಳು ಹಿಂದಕ್ಕೆ ನಾನು ಸಚಿವ 136 ಕೋಟಿ ರೂಪಾಯಿ ಕೊಟ್ಟಿದೆ ಅವಾಗ ಅದಾಗಿನೂ ಕೂಡ ಅದನ್ನು ಸಮರ್ಪಕ ಆಗಲಿ ಯಾಕಂದ್ರೆ ಜಡ್ಪಿ ಡಿವಿಜನ್ ಕೊಟ್ಟರೆ ಜಡ್ಪಿ ಡಿವಿಜನ್ ಕೊಟ್ಟಿವಿ 136 ಕೋಟಿ ರೂಪಾಯಿ ಕೊಟ್ಟೆ ಜಡ್ಪಿ ಡಿವಿಜನ್ ಕೊಟ್ಟಿವಿ ಅದನ್ನು ಜಿಲ್ಲಾ ಪಂಚಾಯತ್ ಕೊಟ್ಟಿವಿ ಅದನ್ನು ಸರಿ ಮಾಡೋದು ಆಗಲಿಲ್ಲ ಅಂತಂದ್ರೆ ನನಗೂ ಭಾಷೆ ಇದು ಒಟ್ಟಾರೆ ನಿಮ್ಮ ಭಾವನೆಗಳು ನಿಮ್ಮ ಎಲ್ಲ ಅಭಿಪ್ರಾಯಗಳು ನಿಮ್ಮದು ಎಲ್ಲ ಲೌಕರ ಸತ್ಯ ಆಗಿದಾವೆ ಅದನ್ನು ನಾನು ಸಮರ್ಪಕವಾಗಿ ಸರ್ಕಾರದಲ್ಲಿ ನಿಮ್ಮ ಪರವಾಗಿ ಸಂತ್ರಸ್ತರ ಪರವಾಗಿ ನಾನು ನಿಲ್ತೀನಿ ಆ ಪ್ರಕಾರ ನಿಮ್ಮ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ ನಿಮ್ಮ ಜೊತೆ ನಾನು ಇದ್ದೀನಿ ಎಲ್ಲರಿಗೂ ನಾವು ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಪ ಈಗ ಏನಾಗಿರೋದ್ರೆ ಈಗ ಈ ಬಜೆಟ್ ನಾಗ ಸ್ವಲ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ